ಆಗಸ್ಟ್ ನಾಲ್ಕು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಕರ್ತನ ದಾಸನು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಾಧುವು ಬೋಧಿಸುವುದರಲ್ಲಿ ಪ್ರವೀಣನು ಕೇಡನ್ನು ಸಹಿಸಿಕೊಳ್ಳುವವನು ಎದುರಿಸುವವರನ್ನು ನಿಧಾನವಾಗಿ ತಿದ್ದುವನೂ ಆಗಿರಬೇಕು ಎರಡು ತಿಮೋತಿ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ವಚನಗಳು ದೇವ ಜನರಲ್ಲಿ ಕೆಲವರು ಸತ್ಯದ ಮೇಲಿರುವ ತಮ್ಮ ಪ್ರಭಾವವನ್ನ ದೈವ ಯೋಜನೆಯ ವಿಷಯವಾಗಿ ಇತರರೊಂದಿಗೆ ಮಾತನಾಡುವಾಗ ಎಲ್ಲೆ ಮೀರಿ ಆತ್ಮವಿಶ್ವಾಸ ಹಾಗೂ ಆತ್ಮ ಭರವಸೆ ನಿಟ್ಟುಕೊಂಡು ಪ್ರಕಟಿಸುವುದರ ಮೂಲಕ ಸತ್ಯದ ಪ್ರಭಾವದ ಮೇಲೆ ದುಷ್ಪರಿಣಾಮವಾಗುವಂತೆ ಮಾಡಿದ್ದಾರೆ ಅದರಲ್ಲೂ ಹೆಚ್ಚಾಗಿ ಬುದ್ಧಿಜೀವಿಗಳೊಡನೆ ಮಾತನಾಡುವಾಗ ಈ ಪರಿಣಾಮ ಉಂಟಾಗಿದೆ ಆದುದರಿಂದ ಧೀನ ಸ್ವಭಾವವು ಅದು ಎಲ್ಲೇ ಇದ್ದರೂ ಅದು ಒಂದು ಅಪರೂಪದ ರತ್ನ ಈ ಗುಣ ವಿಶೇಷವಾಗಿ ಸತ್ಯ ಪ್ರಚಾರ ಮಾಡುವಾಗ ಒಂದು ಉಪಯುಕ್ತ ಸಾಧನ ಮತ್ತು ಸತ್ಯದ ಪ್ರಭಾವ ಹೊಳೆಯುತ್ತದೆ ಹೀಗಿರುವಲ್ಲಿ ಸತ್ಯವನ್ನು ಎಲ್ಲ ರೀತಿಯ ಶಕ್ತಿಯಿಂದ ಬಲವಾಗಿ ಪ್ರಯೋಗಿಸೋಣ ಆದರೆ ಈ ಪ್ರಯೋಗ ದೀನತೆಯಿಂದಲೂ ತಗ್ಗಿದ ಸ್ವಭಾವದಿಂದಲೂ ಪ್ರಯೋಗವಾಗಲಿ ಅದರಲ್ಲೂ ಸತ್ಯವನ್ನು ಪ್ರಚಾರ ಮಾಡುವಾಗ ಪ್ರಶ್ನೆಯ ರೀತಿಯಲ್ಲಿ ಪ್ರಚಾರ ಮಾಡುವುದು ಅನೇಕ ವೇಳೆ ಅದು ಬಲಯುತವಾಗಿಯೂ ಮತ್ತು ಪ್ರಯೋಜನಕರವಾಗಿಯೂ ಕಂಡುಬಂದಿದೆ ಆಮೇನ್